ಮಂಗಳೂರಿನ ಪಡೀಲ್ ವ್ಯಾಪ್ತಿಯಲ್ಲಿ ಬರೋ ಬೈರಾಡಿ ಕೆರೆಯ ಅಭಿವೃದ್ಧಿ ಕಾಮಗಾರಿ ವಿಚಾರವಾಗಿ ರಾಜಕೀಯದ ಕೊಂಡಿ ತಳುಕು ಹಾಕಿಕೊಂಡಿದೆ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಈ ವಿಚಾರವಾಗಿ ಬೈರಾಡಿ ಕೆರೆಯ ಹೋರಾಟ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಮಾತನಾಡಿ, ಬೈರಾಡಿ ಕೆರೆ ಬಗ್ಗೆ ಜನಜಾಗೃತಿಗೊಳಿಸಿ ಪರಿಸರದ ಸಂಘಟನೆಗಳನ್ನು ಸೇರಿಸಿ 5 ವರ್ಷಗಳಿಂದ ಹೋರಾಟ ಮಾಡಿ ಬೈರಾಡಿ ಕೆರೆಯನ್ನು ರಕ್ಷಿಸುವ ಕೆಲಸವನ್ನು ಬೈರಾಡಿ ಕೆರೆಯ ಸಂರಕ್ಷಣಾ ಸಮಿತಿಯಿಂದ ಮಾಡಿದ್ದೇವೆ. ಈ ಯೋಜನೆ ಜಾರಿಗೆ ತರಲು ಶ್ರಮಿಸಿದ ಸಮಿತಿಯ ಅಧ್ಯಕ್ಷರ ಸಹಿತ ಎಲ್ಲ ಸದಸ್ಯರನ್ನು ಕಡೆಗಣಿಸಲಾಗಿದೆ. ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಕೆರೆ ಅಭಿವೃದ್ಧಿಯಾಗಲು ಎಲ್ಲರ ಸಹಕಾರ ಅಗತ್ಯ, ಇದರಲ್ಲಿ ರಾಜಕೀಯ ಸಲ್ಲದು ಅಂತ ಹೇಳಿದರು. ಅದು 5 ವರ್ಷಗಳ ಸತತ ಹೋರಾಟ, ಗಾಳ ಹಾಕುವ ಸ್ಪರ್ಧೆ, ಸ್ವಚ್ಛತಾ ಆಂದೋಲನ ಇಂಥದ್ದೆಲ್ಲ ಮಾಡಿ ರಾಜಕಾರಣಿಗಳ ಗಮನವನ್ನು ಸೆಳೆದ ಮೇಲೆ ರಾಜಕಾರಣಿಗಳ ದಪ್ಪ ಚರ್ಮಕ್ಕೆ ಅದು ತಾಗಿ ಸರ್ಕಾರ ವತಿಯಿಂದ ಬೈರಾಡಿ ಕೆರೆಯನ್ನು ಜೀವಂತ ಕೆರೆಯನ್ನು ಉಳಿಸುವ ಕೆಲಸ ಆಗ್ತಾ ಇತ್ತು. ಆದರೆ ಒಮ್ಮೆ ಬೈರಾಡಿ ಕೆರೆಯ ಶಂಕುಸ್ಥಾಪನೆ ಆಗಿ ಒಂದಿಷ್ಟು ಕೆಲಸ ಆಗಿತ್ತು. ಅದಾದಮೇಲೆ ಕೆಲಸ ನಿಂತು ಹೋಗಿತ್ತು ಚುನಾವಣೆ ಬಂದಾಗ. ಮತ್ತು ಪುನಃ ಈಗ ಚುನಾವಣೆಯ ಬಿಸಿ ಮುಟ್ಟುವಾಗ ಮತ್ತೊಮ್ಮೆ ಬೈರಾಡಿ ಕೆರೆಗೆ ಶಂಕುಸ್ಥಾಪನೆ ಅಂತ ಕಾರ್ಯಕ್ರಮ ಆಗಿದೆ. ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಅಂತ ಬೆಳಿಗ್ಗೆ 8:00 ಇವತ್ತು ಬೆಳಿಗ್ಗೆ 8:00 ಆಗಿದೆ ಅಂತ ಸುದ್ದಿ ಇತ್ತು. ಆದರೆ 8:30 ಕಾರ್ಯಕ್ರಮಕ್ಕೆ ಎಲ್ಲರಿಗೆ 8 ಗಂಟೆಗೆ ಮೆಸೇಜ್ ಹೋಗಿದ್ದು ಮಾತ್ರ ಗೊತ್ತು. ಬೈರಾಡಿ ಕೆರೆಯ ಹೋರಾಟದಲ್ಲಿರುವ ಯಾವುದೇ ಸಮಿತಿಗಾಗಲಿ ಸದಸ್ಯರಿಗೆ, ಇವನ್ ನಾನೇ ಅದರ ಅಧ್ಯಕ್ಷ ಆಗಿರುವವರು, ನನಗೂ ಸಹ ಮಾಹಿತಿ ಇಲ್ಲ. ಹಾಗಾಗಿ ನಿಜವಾಗಿ ಮತ್ತೊಂದು ಬೇಜಾರು ಅಂತ ಹೇಳಿದರೆ ಇದು ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಕೆಲಸ